महाराष्ट्र विधानसभा चुनाव कण रंगेरिदे। महाराष्ट्र सीएम एकनाथ शिंदे इवत्तु कोप्री पंच पाखड़ी क्षेत्र नामपत्र सल्लिसिदारे। नामपत्र सल्लिकेगू मोदलु रोड शो मूलक शक्ति प्रदर्शनवन्न नडेसिदरु। एनसीपी मुख्यस्थ महाराष्ट्र उप मुख्यमंत्री अजित पवार भारमती क्षेत्र नामपत्र सल्लिके माडिदारे। रोड शो मूलक शक्ति प्रदर्शन माडी नामपत्र सल्लिके माडिद अजित पवार गेल्लुव विश्वासवन्न व्यक्तपडिसिदारे। जम्मू काश्मीर उग्रर विरुद्ध भारतीय सेने समर सारिदे। उग्रर ताणगळ मेले सैन्य दाळि माड्ता इदे। असन समीपद सुंदरबन सेक्टर मेले युद्ध टैंकर वाहनगळ समेत सेने दाळि नडेसिदे। शस्त्र सज्जित ओर्व उग्रन सेरेहिडियलागिदे। छत्तीसगढ़ सूरजपुर बुलडोजर सद्दु माडिवे। एरडु मर्डर केस आरोपियागिरुव कुलदीप साहु मनेयन्न डेमालिश माडलागिदे। सरकारी जागवन्न ओत्तुवरी माडिकोंडु कुलदीप मने निर्माण माडिकोंडिद्द एनलागिदे। 2025 देशदल्लि जनगणति नडेसलु केंद्र सरकार मुंदागिदे। ई बग्गे कांग्रेस प्रधान कार्यदर्शी जयराम रमेश एक्सनल्लि प्रतिक्रिये कोट्टिद्दारे। मुंदिन जनगणतियल्लि रिजिस्ट्रार जनरल मत्तु जनगणति कमिशनर अवर अधिकार अवधियन्न विस्तरिसुव सूचने नीडलागिदे। आदरे एरडु विषयगळल्लि स्पष्टने कोट्टिल्ल। 1951 रिंद जनगणतियल्लि अनुसूचित जातिगळु मत्तु परिशिष्ट पंगडगळ एणिकेयन्न होरतुपडिसि ई होस जनगणतियु देशद एल्ला जातिगळ विवरवाद एणिकेयन्न ಒಳಗೊಂಡಿರುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ। ಲೋಕಸಭೆಯಲ್ಲಿ ಪ್ರತಿ ರಾಜ್ಯದ ಬಲವನ್ನ ನಿರ್ಧರಿಸಲು ಜನಗಣತಿಯನ್ನ ಬಳಸಲಾಗುತ್ತಾ ಅಂತ ಈ ಕುರಿತು ಪಕ್ಷವು ಸ್ಪಷ್ಟತೆಯನ್ನ ಬಯಸುತ್ತೆ। ಈ ಬಗ್ಗೆ ಚರ್ಚೆ ನಡೆಸಲು ಶೀಘ್ರವೇ ಸರ್ವಪಕ್ಷ ಸಭೆ ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ। ವಿದೇಶಕ್ಕೆ ಸಂಬಂಧಪಟ್ಟ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ। ರಷ್ಯಾ ಜೊತೆಗಿನ ಸಂಘರ್ಷ ಕೊನೆಗೊಳಿಸುವ ತಾಕತ್ತಿರೋದು ಪ್ರಧಾನಿ ನರೇಂದ್ರ ಮೋದಿಗೆ ಮಾತ್ರ ಅಂತ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಹೇಳಿಕೆಯನ್ನ ನೀಡಿದ್ದಾರೆ। ಈ ಕುರಿತು ಮಾತನಾಡಿದ ಅವರು ಉಕ್ರೇನ್ ಮತ್ತು ರಷ್ಯಾ ನಡುವಿನ ಶಾಂತಿ ಮಾತುಕತೆಯನ್ನ ಮೋದಿ ಮಾಡಬಹುದು ಎಂದಿದ್ದಾರೆ। ಪ್ರಧಾನಿ ಮೋದಿ ಹಾಗೂ ಸ್ಪೇನ್ ಪ್ರಧಾನಿ ಪೆಟ್ರೋ ಸ್ಯಾಂಜೆಸ್ ಗುಜರಾತ್ನ ವಡೋದರಾದಲ್ಲಿ ಟಾಟಾ ಒಡೆತನದ ಯುದ್ಧ ವಿಮಾನ ಜೋಡಣಾ ಕೇಂದ್ರಕ್ಕೆ ಚಾಲನೆ ಕೊಟ್ಟರು। ಈ ವೇಳೆ ಮಾತನಾಡಿದ ಮೋದಿ ಈ ಕೇಂದ್ರದಿಂದ ಭಾರತ ಸ್ಪೇನ್ ಸಂಬಂಧ ವೃದ್ಧಿಯಾಗಲಿದೆ ಅಂತ ಹೇಳಿದರು। ಹಿಂದೂಗಳು ಅತ್ಯಂತ ಸಂಭ್ರಮದಿಂದ ಆಚರಿಸುವ ಬೆಳಕಿನ ಹಬ್ಬ ದೀಪಾವಳಿಯನ್ನ ಅಮೆರಿಕದಲ್ಲಿ ಇಂದು ಆಚರಣೆ ಮಾಡಲಾಗ್ತಾ ಇದೆ। ಅಧ್ಯಕ್ಷ ಜೋ ಬೈಡನ್ ಅನಿವಾಸಿ ಭಾರತೀಯರ ಜೊತೆ ಶ್ವೇತಭವನದಲ್ಲಿ ದೀಪಾವಳಿ ಆಚರಣೆ ಮಾಡಲಿದ್ದಾರೆ। ಬಳಿಕ ಅನಿವಾಸಿ ಭಾರತೀಯರನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ। ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿಯಾ ಅವರ ಹೊಸ ಎಕ್ಸ್ ಖಾತೆಗೆ ನಿರ್ಬಂಧ ಹೇರಲಾಗಿದೆ। ಖಮೇನಿಯಾ ಅವರ ಹೆಸರಲ್ಲಿ ಹೆಬ್ರೂ ಭಾಷೆಯ ಎಕ್ಸ್ ಖಾತೆಯನ್ನು ಭಾನುವಾರವಷ್ಟೇ ತೆರೆಯಲಾಗಿತ್ತು। ಆದರೆ ಈಗ ಆ ಖಾತೆಗೆ ನಿರ್ಬಂಧ ಹೇರಲಾಗಿದ್ದು ಎಕ್ಸ್ ನಿಯಮ ಉಲ್ಲಂಘಿಸಿದ್ದಕ್ಕಾಗಿ ಖಾತೆ ಅಮಾನತು ಮಾಡಲಾಗಿದೆ। ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಮತ್ತೊಂದು ವಿವಾದಾತ್ಮಕ ನಿರ್ಧಾರವನ್ನು ತೆಗೆದುಕೊಂಡಿದೆ। ತಂಡದ ಮುಖ್ಯ ಕೋಚ್ ಆಗಿ ಕಾರ್ಯನಿರ್ವಹಿಸುತ್ತಾ ಇದ್ದ ದಕ್ಷಿಣ ಆಫ್ರಿಕಾದ ಮಾಜಿ ಆಟಗಾರ ಗ್ಯಾರಿ ಕ್ರಿಸ್ಟನ್ ಅನ್ನು ತಮ್ಮ ಹುದ್ದೆಯಿಂದ ತೆಗೆದುಹಾಕಿದೆ। ಇದೀಗ ಅವರ ಜಾಗಕ್ಕೆ ಆಸ್ಟ್ರೇಲಿಯಾದ ಮಾಜಿ ವೇಗದ ಬೌಲರ್ ಜೇಸನ್ ಗಿಲ್ಲೆಸ್ಟಿ ಅವರನ್ನು ಪಾಕಿಸ್ತಾನದ ಏಕದಿನ ಮತ್ತು ಟಿ20 ತಂಡಕ್ಕೆ ನೂತನ ಮುಖ್ಯ ಕೋಚ್ ಆಗಿ ನೇಮಿಸಿದೆ।